ನಮ್ಮ ರಾಷ್ಟ್ರಪತಿ ಎನ್ಡಿಎ ಬೆಂಬಲಿತ ರಾಷ್ಟ್ರಪತಿ ಅಭ್ಯರ್ಥಿ ಆಗಿರತಕ್ಕಂತ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಕರ್ನಾಟಕಕ್ಕೆ 10ನೇ ತಾರೀಕು ಬರ್ತಾ ಇದ್ದಾರೆ ಕೆಲವರಿಗೆ ಸಾಮಾಜಿಕ ನ್ಯಾಯ ಅನ್ನೋದು ಬರೀ ಘೋಷಣೆ ಮಾತ್ರ ಅದೊಂದು ಮುಖವಾಡ ಅಂದ್ರೆ ಬಿಜೆಪಿಗೆ ಅದೊಂದು ಬದ್ಧತೆ ಮೊದಲನೇ ಬಾರಿ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವ ಅವಕಾಶ ಸಿಕ್ಕಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ನಾವು ಆಯ್ಕೆ ಮಾಡಿದ್ವಿ ಇಡೀ ದೇಶದ ಜನ ಕೆಲವು ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ನಮ್ಮಲ್ಲೇ ಒಬ್ಬನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಸಂತೃಪ್ತಿಪಟ್ಟರು ಎಪಿಜೆ ಅಬ್ದುಲ್ ಕಲಾಂ ಅವರು ಆಸ್ಥಾನದ ಗೌರವವನ್ನು ಹೆಚ್ಚಿಸಿದರು ದುರ್ದೈವ ಅವರನ್ನು ಎರಡನೇ ಬಾರಿಗೆ ಅವಕಾಶವನ್ನು ಕಾಂಗ್ರೆಸ್ ಕೊಡಲಿಲ್ಲ ಯುಪಿಎ ಕೊಡಲಿಲ್ಲ ಮತ್ತೆ ನಮಗೆ ರಾಷ್ಟ್ರಪತಿ ಆಯ್ಕೆ ಮಾಡುವಂತ ಅವಕಾಶ ಬಂದಾಗ ದಲಿತ ವರ್ಗಕ್ಕೆ ಸೇರಿದಂತ ರಾಮನಾಥ್ ಕೋವಿಂದ್ ಅವರನ್ನ ಎನ್ಡಿಎ ಆಯ್ಕೆ ಮಾಡ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿವಾದಗಳಿಲ್ಲದೆ ರಾಷ್ಟ್ರಪತಿ ಭವನ ಕಳಂಕದ ಅಪವಾದವಿಲ್ಲದೆ 5 ವರ್ಷ ಪೂರ್ಣಗೊಳಿಸ್ತು ಈಗ ಆದಿವಾಸಿ ಮಹಿಳೆ ಸುಶಿಕ್ಷಿತ ಮಹಿಳೆ ಬಡತನದ ನೋವನ್ನು ಅನುಭವಿಸಿ ಕಷ್ಟಪಟ್ಟು ಓದಿ ಬದುಕು ಕಟ್ಟಿಕೊಂಡು ಶಾಸನಸಭೆ ಮಂತ್ರಿ ರಾಜ್ಯಪಾಲೆಯಾಗಿ ಅನುಭವ ಗಳಿಸಿ ಅನುಭವದ ಗಣಿಯಾಗಿ ರಾಷ್ಟ್ರಪತಿ ಅಭ್ಯರ್ಥಿಯಾಗಿದ್ದಾರೆ ಸಾಮಾಜಿಕ ನ್ಯಾಯ ಅನ್ನೋದು ನಮಗೆ ಮುಖವಾಡ ಅಲ್ಲ ಅದು ನಮ್ಮ ಬದ್ಧತೆ ನಮ್ಮ ಬದ್ಧತೆಯನ್ನು ಇಲ್ಲಿ ತೋರಿಸುವಂತ ಕೆಲಸವನ್ನ ಬಿಜೆಪಿ ಎನ್ಡಿಎ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಮಾಡಿದೆವು ಅವರು ಮತಯಾಚನೆಗೆ ಬರ್ತಾ ಇದ್ದಾರೆ ಗೆಲುವು ನಿಶ್ಚಿತ ಈಗಿರುವ ಅಂಕಿಅಂಶದ ಪ್ರಕಾರ ನಮಗೆ ಸಾರ್ವಜನಿಕವಾಗಿ ಬೆಂಬಲಿಸಿರುವಂತ ರಾಜಕೀಯ ಪಕ್ಷಗಳ ಒಟ್ಟು ಮತಗಳನ್ನು ಕ್ರೋಡೀಕರಿಸಿದಾಗ ಬಿಜೆಪಿಗೆ ಗೆಲುವು ನಿಶ್ಚಿತ ಅನ್ನೋದು ಸ್ಪಷ್ಟ ಆಗಿದೆ ಈಗ ಯಾರು ಪ್ರಾಮಾಣಿಕರಿರ್ತಾರೆ ಅವರನ್ನ ಯಾವ ಇಡಿ ಐಟಿಯು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಯಾರು ಭ್ರಷ್ಟರಿರ್ತಾರೆ ಅವರು ಇಡಿ ಮತ್ತು ಐಟಿ ಇಂದ ತಪ್ಪಿಸಿಕೊಳ್ಳಕ ಆಗಲ್ಲ ಅವರು ಪ್ರಾಮಾಣಿಕರೋ ಭ್ರಷ್ಟರ ಅನ್ನೋದು ಭ್ರಷ್ಟರಾದರೆ ಹೆದರಬೇಕು ಪ್ರಾಮಾಣಿಕರಾದರೆ ಪುಟಕಿಟ್ಟ ಚಿನ್ನದಂತೆ ಹೊರಗೆ ಬರ್ತಾರೆ ಭ್ರಷ್ಟರಾದರೆ ಅವರು ಭಯ ಪಡಲೇಬೇಕು